ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಗವಟೂರು ಹೊಳೆಯ ನೀರು ಕೋಳಿ ತ್ಯಾಜ್ಯಗಳಿಂದ ಮಲಿನಗೊಳ್ಳುತ್ತಿದೆ. ರಾಜ್ಯದಲ್ಲಿ ಬರಗಾಲ ಒಂದು ಕಡೆಯಾಗಿದ್ದು ಇನ್ನೊಂದೆಡೆ ಕಿಡಿಗೇಡಿಗಳು ನದಿ ನೀರನ್ನ ಕಲುಷಿತಗೊಳಿಸುತ್ತಿದ್ದಾರೆ. ಮಲೆನಾಡಿನಲ್ಲಿ ಮನುಷ್ಯನ ಅತಿಯಾಸೆಯಿಂದ ಕುಡಿಯುವ ನೀರಿಗೂ ಬರಬಂದಂತಾಗಿದೆ. ರಿಪ್ಪನ್ಪೇಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಜೀವ ನದಿಯಾಗಿರುವ ಶರವಣ್ಯಾವತಿ ನದಿಯು ದಿನೇ ದಿನೇ ಕಲುಷಿತಗೊಳ್ಳುತ್ತಿದೆ. ಇದರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರವಣ್ಯಾವತಿ ನದಿಯ ಎರಡು ಇಕ್ಕೆಲಗಳಲ್ಲಿ ಕೋಳಿ ತ್ಯಾಜ್ಯಗಳನ್ನು ಎಸೆಯುತ್ತಿದ್ದು ನದಿ ಸೇರುತ್ತಿರುವ ಕಸ, ಕಡ್ಡಿಗಳು, ಮದ್ಯದ ಬಾಟಲ್ಗಳು, ವಿವಿಧ ತ್ಯಾಜ್ಯಗಳು, ಪ್ಲಾಸ್ಟಿಕ್, ಮನೆಯ ತ್ಯಾಜ್ಯಗಳು ನೀರನ್ನು ಕಲುಷಿತಗೊಳಿಸುತ್ತಿದೆ. ಆದರೂ ಗ್ರಾಮಾಡಳಿತ ಕಣ್ಣು ಮುಚ್ಚಿ ಕುಳಿತಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಹತ್ತಾರು ಕೋಳಿ ಅಂಗಡಿಗಳ ತ್ಯಾಜ್ಯವನ್ನು ನದಿಗೆ ಎಸೆಯಲಾಗುತ್ತಿದ್ದು ಈ ತ್ಯಾಜ್ಯಗಳಿಂದ ಅಪಾಯಕಾರಿ ಸೊಳ್ಳೆಗಳು, ಇನ್ನಿತರ ಕ್ರಿಮಿಕೀಟಗಳು ಉತ್ಪತ್ತಿಗೊಳ್ಳುತ್ತಿದೆ. ಇದರಿಂದ ಗ್ರಾಮದ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯು ಶುರುವಾಗಿದೆ. ಗ್ರಾಮದ ಜನರು, ದನ ಕರುಗಳು, ಕಾಡು ಪ್ರಾಣಿಗಳು ಕೂಡ ಈ ನದಿಯ ನೀರಿಗೆ ಅವಲಂಬಿತವಾಗಿವೆ. ಈ ನದಿಯ ಪಕ್ಕದಲ್ಲಿಯೇ ರಿಪ್ಪನ್ಪೇಟೆ ಗ್ರಾಮಾಡಳಿತ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಸ ವಿಲೇವಾರಿ ಘಟಕ ಸ್ಥಾಪಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ನೀರಿನ ತಾಪ ಹೆಚ್ಚಾಗಿದ್ದು ದನಕರುಗಳಿಗೆ, ಪ್ರಾಣಿ ಪಕ್ಷಿ ಸಂಕುಲಕ್ಕೆ ನೀರಿನ ಹಾಹಾಕಾರ ಶುರುವಾಗಿದೆ. ಸೇತುವೆ ಮೇಲಿನಿಂದ ತ್ಯಾಜ್ಯದ ಕಟ್ಟುಗಳನ್ನ ನದಿಗೆ ಎಸೆಯುತ್ತಿರುವುದರಿಂದ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಿಪ್ಪನ್ಪೇಟೆ ವ್ಯಾಪ್ತಿಯ ಗೌಟೂರು ಹೊಳೆ ಹತ್ರ ಸಾರ್ವಜನಿಕ ಸ್ಥಳದಲ್ಲಿ ಕಸ ವಿಲೇವಾರಿ, ಅದರಲ್ಲೂ ಕೋಳಿ ಕಸ ಯಥೇಚ್ಛ ಹಾಕ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ರೀತಿ ತೊಂದರೆ ಆಗ್ತಾಯಿದೆ. ಮತ್ತು ಇದರಿಂದ ಹುಳ ಹೊಟ್ಟೆ ಕ್ರಿಮಿಕೀಟಗಳಿಂದ ಸಾರ್ವಜನಿಕರಿಗೂ ತೊಂದರೆ ಆಗೋ ಜೊತೆಗೆ ಜಾನುವಾರುಗಳಿಗೂ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆಯರು ಸೂಕ್ತ ಕ್ರಮ ತಗೊಳ್ಳೋದ್ರ ಮೂಲಕ ಇದನ್ನು ಸರಿಪಡಿಸ್ತಾ ಹೋದರೆ ಇನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ಮುಂದಿನ ತೀರ್ಮಾನ ಇಲ್ಲ ಮುಂದಿನ ಹೋರಾಟದ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ದಯಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಗಳು ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಇದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ. ಇದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ಸಿಟೀಲಿ ಇರೋತಕ್ಕಂಥ ಕೋಳಿ ಅಂಗಡಿ ಮಾಡ್ಕೊಂಡಿರೆ. ಕೋಳಿ ಅಂಗಡಿ ಮಾಡ್ಕೊಂಡಿರೋದನ್ನ ಕಸವನ್ನು ತಂದು ಕೋಳಿ ಪುಕ್ಕ ಇದೆಲ್ಲ ತಗೊಬಂದು ವೇಸ್ಟೇಜ್ ಎಲ್ಲ ತಂದು ನಮ್ಮ ಗೌಟೂರು ಹೊಳೆ, ಗೌಟೂರು ಸೆಕೆಂಡ್ ಡಿವಿಷನಲ್ಲಿ ಏನಿದೆ ಇದರಲ್ಲಿ ತಗೊಬಂದು ಹೊಳಿಗೆ ಹಣಿತಿದ್ದಾರೆ. ಬಟ್ ಅದು ಏನಾಗಿದೆ ಅಂದರೆ ಫುಲ್ಲು ಹೊಳೆ ತಂದು ಇಲ್ಲೆಲ್ಲ ಜಾನುವಾರು ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಜಾನುವಾರು ನೀರು ಕುಡಿಯೋಕ್ಕೆಲ್ಲ, ಮನುಷ್ಯರು ನೀರು ಕುಡಿಯೋಕ್ಕೂ ಇಲ್ಲ. ಬಟ್ ಆದರೆ ಏನು ಮಾಡ್ತಿದ್ದಾರೆ ಅಂದರೆ ಅವರು ಚಿಕನ್ ಅಂಗಡಿ ತಗೊಬಂದು ವೇಸ್ಟೇಜ್ಗಳನ್ನ ರಾತ್ರಿ ತಗೊಬಂದು ಹೊಳೆಗೆ ಹಣಿತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಮತ್ತು ಸಾರ್ವಜನಿಕ ವ್ಯಕ್ತಿ ಅಕ್ಕಪಕ್ಕ ಮನೆಗಳಿದ್ದಾವೆ. ಇಲ್ಲಿ ಆರೋಗ್ಯ ಸ್ಥಿತಿ ಏನಾಗಬೇಕು? ಬಟ್ ಇದನ್ನು ಯಾರು ಎಚ್ಚೆತ್ತು ಅದು ಹೇಳಿದ್ರು ಅದ್ರ ಬಗ್ಗೆ ಒಬ್ಬರು ಗ್ರಾಮ ಪಂಚಾಯತ್ ಕ್ರಮನೂ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಈ ಥರ ಬಂದು ವೇಸ್ಟೇಜ್ ಎಲ್ಲ ಬಂದು ಇಲ್ಲಿ ನೋಡಿರಿ, ನೊಣಗಿಣ ಎಲ್ಲ ಬಂದು ಈ ಥರ ಅರ್ಧ ನಮಗೆ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಆದ್ರೂ ನಾವು ಇಲ್ಲಿ ಒಂದು ಜನಸಂಬಂಧಗೋಸ್ಕರ ಅಕ್ಕಪಕ್ಕ ಮನೆಗೋಸ್ಕರ ಪರಿಸ್ಥಿತಿ ಇದಕ್ಕೋಸ್ಕರ ನಾವು ಮಾತಾಡಿದ್ದು ಹೇಳಬೇಕಾಗಿದೆ. ನಾವು ಇದಕ್ಕೆ ಸ್ವಲ್ಪ ಇಲ್ಲ ಕಸ ಇಲ್ಲವರಿ ಮಾಡೋ ಇದು ಕೇಂದ್ರ ಇದೆ ಇಲ್ಲಿ, ಬಟ್ ಅಲ್ಲಿ ತೊಗೊಂಡೆ ಹಾಕ್ತಾ ಇಲ್ಲ. ಆದ್ರೂ ತಗೊಬಂದು ಅವ್ರು ತಗೊಬಂದು ರಾತ್ರಿ ನೈಟ್ ಎಲ್ಲ ಬಂದು ಇಲ್ಲಿ ತಗೊಬಂದು ಹಾಕ್ತಾಯಿದ್ದಾರೆ. ಈ ಥರ ಒಂದು ಪರಿಸ್ಥಿತಿ ಹಾಳಾಗ್ತಾಯಿದೆ, ವಾತಾವರಣ ಹಾಳಾಗ್ತಾಯಿದೆ. ಇದಕ್ಕೆ ನೀವು ನಮಗೆ ಆದಷ್ಟು ಬೇಗ ಇದಕ್ಕೆ ಇದೊಂದು ಪರಿಹಾರನ, ಇದನ್ನು ಕಸ ವಿಲೇವಾರಿಗೆ ಅಲ್ಲೇ ತೊಗೊಂಡು ಹಾಕಿ ಇಲ್ಲ ಅದನ್ನೊಂದು ಏನೊಂದು ಒಂದು ಒಳ್ಳೆಯದರಿಂದ ಅದನ್ನ ಒಳ್ಳೆ ಕಡೆ ಹಾಕಿ ಅದಕ್ಕೆ ಏನು ಮಾಡೋಕ್ಕಾದಂಥ ಪರಿಹಾರ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತಿದ್ದೀನಿ.